ಸಂಧ್ಯಾ ಮಧುಗಿರಿ ತಾಲೂಕ್ ಹೊಸಕೆರೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಸಿದ್ದೇಸಣ್ಣ ಅಂತ ಬೆಳೆದಿದ್ದೀನಿ. ಅದು ಸಿದ್ದೇಸಣ್ಣ ಅಂತ ಬಂದು ಇವಾಗೆಲ್ಲ ಆಗಲೇ ಕಟಾವಿಗೆ ಬಂದಿದೆ. ಇನ್ನು 2 ದಿವಸದಲ್ಲಿ ಕಟಾವು ಮಾಡಬೇಕು. ಕಟಾವು ಮಾಡಬೇಕಾದ್ರೆ ಇದನ್ನೆಲ್ಲ ಅದಕ್ಕೆ ಕತ್ತಾಳೆ ಬೆಳಿಬೇಕು. ಅದಕ್ಕೋಸ್ಕರ ನಮ್ಮ ಹೊಲದ ಬದಿನಲ್ಲೇ ಬೆಳೆದಿರೋ ಅಂಥದ ಕತ್ತಾಳೆ ಅಂತ ಅದನ್ನು ಅದರಲ್ಲಿ ಬಳ್ಳಿ ಕತ್ತಾಳೆ ಅದನ್ನೆಲ್ಲ ಕೊಯ್ದುಬಿಟ್ಟು ಅದರಲ್ಲಿ ಬಳ್ಳಿನ 1-2 ದಿವಸ ಮುಂಚಿತವಾಗಿ ಕೊಯ್ದಿಡಬೇಕು. ಅದು ಸ್ವಲ್ಪ ಬಾಡುತ್ತೆ. ಫಸ್ಟ್ಗೆ ಇದಾದರೆ ಅದು ತೀಟೆ ಆಗುತ್ತೆ. ಅದಕ್ಕೋಸ್ಕರ 3 ದಿವಸ ಬಾಡಿದ ಮೇಲೆ ಅದನ್ನು ಆ ಥರ ಬಳ್ಳಿ ಸಿಕ್ಕೊಬೇಕು. ಸಿಗಿದ್ಬಿಟ್ಟು ಅದನ್ನು ಸಿಗಿದ ಮೇಲೆ 3 ದಿವಸ ಒಣಗಬೇಕದು. ಒಣಗಿದ್ದಾದಮೇಲೆ ಅದನ್ನು 2 ಬಳ್ಳಿನೂ ಗಂಟು ಹಾಕ್ಕೊಂಡು ಕೈದು ಕಟಾವು ಮಾಡಿರ್ತೀವಲ್ಲ ಅದನ್ನೆಲ್ಲ ಹೊರೆ ಇಟ್ಟು ಹೊರೆ ಕಟ್ಬಿಟ್ಟು ನಾವು ಕಣ್ದಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ. ಭತ್ತ ಸಪ್ರೇಟು, ಹುಲ್ ಸಪ್ರೇಟ್ ಮಾಡ್ಕೊಳ್ಳೋದು ಅಷ್ಟೇ. ಮಾತಾಡಲ ನೋಡ್ರಿ, ಇದೆ ಕತ್ತಾಳಿ. ಇದನ್ನ 2 ದಿವಸ ಮುಂಚಿತವಾಗಿ ನಾವನ್ನ ಇದನ್ನ ಕೊಯ್ದು ಬಿಟ್ಟು ಇದ್ರೆಲ್ಲ ಮುಳ್ಳಿರುತ್ತೆ ಅದೆಲ್ಲ ಕ್ಲೀನಾಗಿ ಸವರ್ಬಿಟ್ಟು ಈ ಥರ 2 ದಿವಸ ಮುಂಚಿತವಾಗಿನೇ ಇದು ಮಾಡಿದ್ದೀವಿ. ಅದನ್ನ ಏನು ಮಾಡಬೇಕು, ಈ ಥರ ಚಿಕ್ಕ ಚಿಕ್ಕದಾಗಿ ಸಿಕ್ಕೊಬೇಕು. ಹಿಂಗೆ ಸಿಗ್ಬಿಟ್ಟು ಅದನ್ನು ಒಣಗಾಕ್ಬೇಕು. ಒಣಗಾಕಿದಾದ್ಮೇಲೆ ಈ ಥರ ಹಿಂಗೆ ಸಿಕ್ಕೊಬೇಕು. ಇದನ್ನು ಚಿಕ್ಕ ಚಿಕ್ಕಕ್ಕೆ ಸಿಕ್ಕೊಂಡಾದ್ಮೇಲೆ ಒಣಗಾಕ್ಬೇಕು. ಒಣಗಾಕಿದ್ಮೇಲೆ ಒಣಗುತ್ತಿದ್ದು ಒಣಗಿದಾದ್ಮೇಲೆ ಒಣಗುತ್ತೆ. ಒಣಗಿದಾದ್ಮೇಲೆ ಈ ಥರ ಒಣಗಿದೆ ನೋಡಿ, ಇದು ಒಣಗಿದೆ. ಇದು ನೆನ್ನೆ ಸಿಗ್ದಾಕಿದ್ದು, ಇದು ಒಣಗಿದೆ, ಇದು ಒಣಗಿದೆ, ಇದು ಒಣಗಿದೆ. ಅದನ್ನು ಈ ಥರ ಗಂಟು ಹಾಕೋಬೇಕು. ಒಣಗಿದ್ಮೇಲೆ ಒಣಗಿಸಿದ್ಮೇಲೆ ಸ್ವಲ್ಪ ನೀರು ಹಾಕಿ ಇದಾಗುತ್ತೆ. ಈ ಥರ ಗಂಟು ಹಾಕ್ಕೊಂಡು ಈ ಥರ ಬಳ್ಳಿ ಉದ್ದನ ಬಳ್ಳಿ ಆಗುತ್ತೆ. ಇದರಲ್ಲೆಲ್ಲ ಅದನ್ನು ಭತ್ತದ್ದೆಲ್ಲ ಇದರಲ್ಲಿ ಇಟ್ಬಿಟ್ಟು ಒರೆ ಥರ ಕಟ್ಟಿ ಕಣ್ದಲ್ಲಿ ಹಾಕ್ಕೊಳೋದು. ತಗೊತೀನಿ ಇದನ್ನು. ಹಾಂ, ಈ ಥರ ಒಂದು ಇದಕ್ಕೆ ಅಲ್ಲಿಗೆ 12 ಇದಾಗುತ್ತೆ. 12 ಈ ಥರ ಆಗುತ್ತೆ. ಅದರಲ್ಲಿ 6 ಬಳ್ಳಿ ಆಗುತ್ತೆ. ಒಂದು ಕತ್ತಾಳಿ ಮೊಟ್ಟೆಯಲ್ಲಿ 6 ಬಳ್ಳಿ ಆಗುತ್ತೆ. ಅದೇ ಥರ ನಾವು ಇವಾಗ 120 ಮೊಟ್ಟೆನ ಈ ಥರ ಸಿಕ್ಕೊಂಡಿದ್ದೀವಿ. 120 ಮೊಟ್ಟೆ ಸಿಕ್ಕೊಂಡಿದ್ದೀವಿ. 120 ಮೊಟ್ಟೆಯಲ್ಲಿ ನಮ್ಗೆ ಅಂದಾಜು 400 ಹೊರೆ ಆಗ್ಬೋದು ಅಂತ ಅಂದಾಜಿದೆ ನಮಗೆ. ಅಷ್ಟೇ.